ಕಲಾವಿದನಿಗೆ ಅದು ಮೇಲೋ ಅಥವಾ ಫಿಮೇಲೋ ಮ್ಯಾಟ್ರ್ ಆಗೋದಿಲ್ಲ, ಪರ್ಫೆಕ್ಷನ್ ಇಟ್ಟಾಗಿ ಕೆಲಸ ಮಾಡಿದಾಗ ಒಂದು ಹಂತಕ್ಕೆ ನಾವು ರೀಚ್ ಆಗ್ತೀವಿ ಅನ್ನೋದಕ್ಕಿಂತ ಎಕ್ಸಾಂಪಲ್ಸು ತುಂಬ ಜನ ಅಂದರೆ ಈ ಸೀರಿಯಲ್ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ಅದು ಗಣೇಶ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು. ಈ ವಿಚಾರದಲ್ಲಿ ಸುಮಾರು ಜನ ಸೀರಿಯಲಿಂದ ಶುರು ಮಾಡುವಂತಹ ಆರ್ಟಿಸ್ಟ್ಗಳು ಅನ್ಕೊಂಡಿರ್ತಾರೆ, ಕನಸು ಕಂಡಿರ್ತಾರೆ ಈ ಥರ ಏನೋ ಒಂದು ಗೋಲ್ ರೀಚ್ ಆಗ್ತೀನಿ ಅಂತ. ಎಕ್ಸಾಂಪಲ್ ನೀವು ಗಣೇಶ್ ಅವ್ರ ಬಗ್ಗೆ ಮಾತಾಡಿದ್ರಿ. ಇದ್ರ ನಂತರ ಈ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಥವಾ ಏನಾದರೂ ನಿಮ್ಗೆ ಹೆಲ್ಪ್ ಆಯ್ತಾ ವ್ಯಾಸ್ ಅವರಿಂದ? ನಿಮ್ಮ ಈ ಪ್ರಶ್ನೆಗೆ ವ್ಯಾಸ್ ಮತ್ತು ನಾನು ಒಟ್ಟಿಗೆ ಸೇರಿ ಉತ್ತರ ಕೊಡ್ತೀವಿ. ಅವನು ಕರೆದು ಬಿಡೋಣ ಬಮ್ಮ. ಎಸ್, ಐ ಆಮ್ ಬ್ಯಾಕ್. ಟೀ ತುಂಬ ಚೆನ್ನಾಗಿತ್ತು ಬೈ ದ ವೇ. ಅದು ಡಿಫಾಲ್ಟ್. ಹಿಂಗೆ ಮೆಂತ್ಯ ಬಾತ್ ತಿನ್ನಕ್ಕೆ ಕಾಯ್ತಾ ಇದೆ. ಮೆಂತ್ಯ ಬಾತ್ ಕೂಡ ಭಾಳ ಚೆನ್ನಾಗಿ ಘಮ ಬರ್ತಾ ಇದೆ, ಹೋಪ್ಫುಲ್ಲಿ ಚೆನ್ನಾಗಿ ಬಂದಿರಬೇಕು ಅಂತ. ತುಂಬ ಪ್ರೀತಿಯಿಂದ ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಮ್ಗೆ ಹೇಳಬೇಕು ನಂತರ ವೆಲ್ಕಮ್ ಟು ಮ್ಯೂಸಿಕ್. ಖಂಡಿತ ಸರ್. ಸರ್, ಜೀವನದಲ್ಲಿ ಒಂದಷ್ಟು ವಿಷಯ ಜನ ಮಾತಾಡ್ಬೇಕಾರೆ ಹಂಗಾಗಬೇಕಿತ್ತು, ಹಂಗಾಗಿದ್ರೆ ಹಿಂಗಾಗಿರೋದು ಅಂತಾರಲ್ಲ, ಆಪ್ಷನ್ನ ಇಲ್ಲ. ಆ್ಯಕ್ಚುಲಿ ಹಿಂಗಾಗಬೇಕಿತ್ತು ಅನ್ನೋದೇ ಇಲ್ಲ ಜೀವನದಲ್ಲಿ. ಓಕೆ, ಏನಾಗಿದೆ ಅದು ಆಗಬೇಕಾಗಿರುತ್ತೆ, ಅದಕ್ಕೆ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಈಗ ನೋಡಿ, ಇವಳು ಬೆಂಗಳೂರಲ್ಲೆಲ್ಲ ಹುಟ್ಟು ಬೆಳೀತಾಳೆ, ನಾನು ಮೈಸೂರಲ್ಲಿ ಹುಟ್ಟು ಬೆಳಿತೀನಿ. ತುಂಬ ಜನ ಬೇರೆ ಬೇರೆ ದೇಶದಲ್ಲಿ ಹುಟ್ಟು ಬೆಳೆದು ಎಲ್ಲೆಲ್ಲೋ ಬಂದು ಪ್ರೀತಿಸಿ ಮದುವೆ ಆಗಿರ್ತಾರೆ. ಅದರಲ್ಲಿ ನಮ್ದು ಹೆಂಗೆ ಅಂದರೆ ಇಟ್ಸ್ ಅ ಮ್ಯೂಸಿಕಲ್ ಲವ್ ಸ್ಟೋರಿ. ಓಕೆ. ಒಂದು ಖಾಸಗಿ ಚಾನಲಲ್ಲಿ ಒಂದು ರಿಯಾಲಿಟಿ ಶೋ, ನಾನು ಇಂಜಿನಿಯರಿಂಗ್ ಮಾಡೋಕ್ಕೆ ಬಂದಾಗ ಹಾಡಿದೆ ನಾನು ಅಂತ ಹೇಳಿದ್ನಲ್ಲ, ಅದೇ ರಿಯಾಲಿಟಿ ಶೋಅಲ್ಲಿ, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋಸ್ ಕನ್ನಡದಲ್ಲಿ ಆಗಿನ ಟೈಮ್ಗೆ. ಈ ಅಲ್ಲಿ ಆ ರಿಯಾಲಿಟಿ ಶೋಲ್ಲಿ ಹಾಡಿರೋಲ್ಲ ಇವತ್ತಿಗೆ ದೊಡ್ಡ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ಸ್ ಆಗಿದ್ದಾರೆ, ನನ್ನ ಜೊತೆಗೆ ಇವತ್ತಿಗೂ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ಸಕ್ಸಸ್ಫುಲ್ ರಿಯಾಲಿಟಿ ಶೋ. ಆ ರಿಯಾಲಿಟಿ ಶೋಗೆ ಒಂದು 50,000 ಜನ ಇಡೀ ಕರ್ನಾಟಕದಿಂದ ಅಪ್ಲೈ ಮಾಡಿರ್ತಾರೆ. 50,000 ಜನ ರೆಕಾರ್ಡಿಂಗ್ಸ್ ಸಿ ಡಿಗಳು ಕಳಿಸಿರ್ತಾರೆ. ಸೊ ಅದರಲ್ಲಿ ಏನು ಮಾಡ್ತಾರೆ, ಚಾನಲ್ ಅವರು ಅದನ್ನೆಲ್ಲ ಕೇಳಿಸ್ಕೊಂಡು 1,000 ಜನನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. 1,000 ಜನ ಶಾರ್ಟ್ ಲಿಸ್ಟ್ ಆಗ್ತಾರೆ, ಅದರಲ್ಲಿ ನಾವು ಕೂಡ ಒಬ್ಬರು. ಕಾಕತಾಳೀಯ ಡೆಸ್ಟಿನಿ ಅನ್ನಕ್ಕೆ ಆ 1,000 ಜನದಲ್ಲಿ 6-6 ಜನದ ಗುಂಪಾಗಿ, ಅದನ್ನ ಇನ್ನೂ 500 ಮಾಡ್ತಾರೆ, 500 ಮಾಡ್ತಾರೆ, ಏನೋ ಮಾಡ್ತಾರೆ. ಕೊನೆಯದಾಗಿ ಜಡ್ಜಸ್ ಮುಂದೆ ಪ್ರೆಸೆಂಟ್ ಮಾಡ್ಬೇಕಾರೆ 6-6 ಜನದ ಗುಂಪು ಮಾಡ್ತಾರೆ ಸಿಂಗರ್ಸ್ದು. 6-6 ಜನ ಪ್ರೆಸೆಂಟ್ ಮಾಡೋ ಒಂದು ಎಪಿಸೋಡ್, 6 ಜನ ಅನ್ನೋ ಥರ. ಆ ಎಪಿಸೋಡಲ್ಲಿ 1,000 ಜನದಲ್ಲಿ ಆ 6 ಜನದಲ್ಲಿ ನಾವಿಬ್ರು ಒಂದೇ ಎಪಿಸೋಡ್ಗೆ ಬೀಳ್ತೀವಿ. ಅದು ನಾವು ಬೀಳ್ತೀವಿ, ನಮಗೆ ಗೊತ್ತಿಲ್ಲ ಅದು. ಸೊ ಸ್ಟುಡಿಯೋದಲ್ಲಿ ಫಸ್ಟ್ ಟೈಮ್ ನೋಡ್ತೀನಿ, ನಾನು ಕಂಡಿಡಿತೀನಿ, ನಾನೇ ಹೋಗಿ ಮಾತಾಡ್ತೀನಿ, ನೀವು ಭಾಗ್ಯ ಲ್ಯಾಕ್ ಮಾಡಿದ್ರಿ ಅಲ್ವಾ ಅಂತ. ಇವ್ರು ಭಾಗ್ಯ ಅಲ್ಲಿ ಸೀರಿಯಲ್ ಬರ್ಬೇಕಾದ್ರೆ ನಾನು 7th ಸ್ಟ್ಯಾಂಡರ್ಡು ಸೀರಿಯಲ್ ನೋಡ್ತಾ ಇರ್ತೀನಿ. ನಂಗೆ ಅದು ಟೈಟಲ್ ಟ್ರ್ಯಾಕ್ ತುಂಬ ಅಟ್ರಾಕ್ಟಿವ್ ಅನ್ಸುತ್ತೆ. ಗುರು ಕಿರಣ್ ಅವರು ಮ್ಯೂಸಿಕ್ ಮಾಡಿರ್ತಾರೆ, ಅದ್ರಲ್ಲೇನಿಲ್ಲ, ಬರೀ ಹೆಸರಷ್ಟೇ ಇಡೀ ಹಾಡು. ಭಾಗ್ಯ 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 ಅಂತ ಬೇರೆ ವಾಯ್ಸಲ್ಲಿ. ಸೊ ಟೈಟಲ್ ಟ್ರ್ಯಾಕಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಂಥ ಒಂದು ಸೀರಿಯಲ್ ಟೈಟಲ್ ಟ್ರ್ಯಾಕ್ ಅದು. ಅದನ್ನು ನೋಡಿ ಸೀರಿಯಲ್ ಅವಾಗವಾಗ ನಮ್ಮ ಅಮ್ಮನೋ ಆತ ಎಲ್ಲ ನೋಡೋರು ಮನೇಲಿ, ನಾವು ಪಾಸಿಂಗ್ ಶಾರ್ಟಲ್ಲಿ ಅವಾಗವಾಗ ಒಂದೊಂದು ಸೀನ್ ನೋಡ್ತಾ ಇದ್ದೆ. ಇವ್ರನ್ನ ನೋಡಿದ ತಕ್ಷಣ ಕಂಡಿಡಿದೆ. ಆ ರಿಯಾಲಿಟಿ ಶೋಗೆ ಆಡಿಷನ್ಗೆ ಬಂದಾಗ ಮಾತಾಡಿಸ್ದೆ, ಇವರು ಏನು ಆ್ಯಟಿಟ್ಯೂಡ್ ಗಿಟ್ಯೂಡ್ ಏನು ಇಲ್ಲದೆ ನೋಡಿ ನನ್ನೂ ಮಾತಾಡಿಸಿದ್ರು. ಆ ಎಪಿಸೋಡ್ ಮುಗೀತು, ಅಲ್ಲಿಗೆ ಮುಗ್ದಿತ್ತು. ಆವಾಗ ಹೀಗೆ ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ, ಆವಾಗ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಅವಾಗ ಆರ್ಕೂಟ್ ಅಂತ ಒಂದು ಸೋಷಿಯಲ್ ಮೀಡಿಯಾ ಶುರುವಾಗಿತ್ತು. ಅದ್ರ ಮೆಸೆಂಜರಲ್ಲಿ ಜ್ಯೋತಿ ನನಗೆ ಮೆಸೇಜ್ ಮಾಡಿದ್ರು, ರಿಯಾಲಿಟಿ ಶೋ ನೋಡ್ತಾ ಇದ್ದೀನಿ, ಇವರು ಶೂಟಿಂಗ್ ಕಾರಣಕ್ಕೆ ರಿಯಾಲಿಟಿ ಶೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೆಲೆಕ್ಟ್ ಕೂಡ ಅಗೇನ್. ಅದೊಂದು ಹೆಂಗಾಯ್ತು ಅಂತಂದ್ರೆ, ನಾವು ಮೀಟ್ ಮಾಡೋಕ್ಕೆ ಒಂದು ರೀಸನ್ ಬೇಕಿತ್ತು, ಅದಾಯಿತು. ಅದಾದಮೇಲೆ ನಾನು ಶೂಟಿಂಗಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ಕಂಟಿನ್ಯೂ ಮಾಡಲಿಲ್ಲ. ಡೇಟ್ಸ್ ಕ್ಲ್ಯಾಶ್ ಆಯಿತು. ಸೊ ಸೆಲೆಕ್ಟ್ ಆದ್ರೂ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವನು ಕಂಟಿನ್ಯೂ ಮಾಡ್ದೆ. ಆ್ಯಂಡ್ ಒಂದೇ ಎಪಿಸೋಡಲ್ಲಿ ಮೀಟ್ ಮಾಡಿದ್ರಿಂದ ನಾನೇ ಮೆಸೇಜ್ ಮಾಡಿದೆ, ಆಲ್ ದಿ ಬೆಸ್ಟ್ ಚೆನ್ನಾಗಾಗಲಿ ಒಂದೇ ಎಪಿಸೋಡಲ್ಲಿ ಇದ್ವಿ ಅಂತ. ಸೊ ಅಲ್ಲಿಂದ ಶುರು ಆಯಿತು. ಪಾಯಿಂಟ್ ನೋಡಿ ಚೆನ್ನಾಗಿದೆ. ಭಾಗ್ಯದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಿ, ಅವ್ರು ನಿಮ್ಮನ್ನು ನೋಡಿದಾಗ ಭಾಗ್ಯ ಅಂತ ನೆನೆಸ್ಕೋತಾರೆ, ಅವ್ರ ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ. ಖಂಡಿತ. ಅವನದಷ್ಟೇ ಅಲ್ಲ, ನನ್ನ ಭಾಗ್ಯದ ಬಾಗಿಲು ಓಪನ್ ಆಯಿತು. ಸೊ ಮೆಸೇಜ್ ಮಾಡಿದ್ಲು ಆಲ್ ದಿ ಬೆಸ್ಟ್ ಅಂತ. ಆರ್ಕ್ ಹೋಟೆಲ್ ಟಚ್ಚಲ್ಲಿ ಇದ್ವಿ, ಎಪಿಸೋಡ್ ನಂದೆಲ್ಲ ನೋಡ್ತಾ ಇದ್ಲಿಲ್ಲ ಟಿ ವಿಯಲ್ಲಿ, ನಂದು ಏನೇನು ಬರ್ತಾ ಇತ್ತು ಎಲ್ಲ. ಎವ್ರಿ ಟೈಮ್ ಚೆನ್ನಾಗಿ ಹಾಡಿದೆ ಅಂತ ಅನಿಸ್ದಾಗೆಲ್ಲ ಮೆಸೇಜ್ ಮಾಡಿ ಚೆನ್ನಾಗಿತ್ತು ಇವತ್ತು ಅಂತೆಲ್ಲ. ಸೊ ಒನ್ ಫೈನ್ ಡೇ ಮೀಟ್ ಮಾಡಿದ್ವಿ, ರಿಯಾಲಿಟಿ ಶೋ ಮುಗಿದಿತ್ತು. ನಾನು ಟಾಟಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಎಂಬೆಡೆಡ್ ಡಿಸೈನ್ ಇಂಜಿನಿಯರ್ ಆಗಿ. ನಾನು ಪ್ಯಾರಲಲ್ ಆಗಿ ನಮ್ಮ ಪ್ರವೀಣ್ ಡಿರೋವರು ಆ ರಿಯಾಲಿಟಿ ಶೋಲಿ ಜಡ್ಜು. ಸೊ ಅವ್ರದ್ದೊಂದು ಬ್ಯಾಂಡ್ ಮಾಡಿಕೊಂಡ್ರು, ಅದರಲ್ಲಿ ಅಂತರ್ಧ್ವನಿ ಅಂತ ಒಂದು ಬ್ಯಾಂಡು, ಅದರಲ್ಲಿ ಎಕ್ಸ್ಪೆರಿಮೆಂಟಲ್ ಸಾಂಗ್ಸು
ಆಕಪಿಲ್ಲ ಅಂತ ಒಂದು ಜಾನರ್ ಆಫ್ ಮ್ಯೂಸಿಕ್ ಇದೆ. ಅದ್ರಲ್ಲಿ ಹೆಂಗೆ ಅಂದರೆ ಇನ್ಸ್ಟ್ರೂಮೆಂಟ್ ಇಲ್ಲ. ಆಫ್ರಿಕಾಲಿ ಅದು ಫಸ್ಟ್ ಶುರುವಾಗಿದ್ದು. ಆಫ್ರಿಕಾ ಖಂಡದಲ್ಲಿ ಯಾರು ಇವ್ರು ಇರ್ತಾರಲ್ಲ ಕಾಡು ಜನ, ಅವ್ರಿಗೆ ಈ ತಬಲ ಮೃದಂಗ ಎಲ್ಲ ಕೈಗೆ ಸಿಗಲ್ಲ. ಈ ಅದು ಅವ್ರೇನು ಮಾಡೋರು, ಬಾಯಲ್ಲೇ ಮ್ಯೂಸಿಕ್ ಮಾಡ್ಕೊಂಡು ಶುರು ಮಾಡೋ ಥರ, ಹಾಡೋ ಥರ, ಹಿಂಗೆ ಕೂತಿರೋರಂತೆ. ಓ ಯಾವನೊಬ್ಬ ಸುಮ್ಮನೆ ತುಮ್ 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 ಅಂತ ಶುರು ಮಾಡಿದ್ರೆ ಇನ್ನೊಬ್ಬ ಜಿತ್ತಕ್ ಚಿಕ್ ಜಿತ್ತಕ್ ಚಿಕ್ ಅಂದ್ರೆ ಇನ್ನೊಬ್ಬ ಶುರು ಮಾಡೋರು, ಬಾಯಲ್ಲೇ ಮ್ಯೂಸಿಕ್. ಸೊ ಆ ಥರ ಅದನ್ನ ನಮ್ಮ ಇಲ್ಲೊಂದು ಟ್ರೂಪ್ ಮಾಡಿ ಆಕಪೆಲ್ಲ ಮ್ಯೂಸಿಕ್ನ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆ ರಿಯಾಲಿಟಿ ಶೋಲಿ ಇದ್ದಂಥ ಒಂದಷ್ಟು ಟ್ಯಾಲೆಂಟೆಡ್ ಸಿಂಗರ್ಸ್ನ ಒಂದು ಗ್ರೂಪ್ ಮಾಡಿ ಶುರು ಮಾಡಿದರು. ಅದನ್ನು ನಾವು ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅವ್ರ ಜೊತೆ. ಸೊ ಇವಳು ಯಾವಾಗ ನಂಗೆ ಮೆಸೇಜ್ ಮಾಡಿದ್ಲಲ್ಲ ಈಗೇನು ನಡೀತಾ ಇದೆ ಅಂತ, ನಾನು ಹೇಳಿದೆ ಈ ಥರ ಒಂದು ಸಖತ್ ಎಕ್ಸ್ಪೆರಿಮೆಂಟಲ್ ಆಗಿ ಪ್ರವೀಣ್ ಡಿರಾವ್ ಅವ್ರು ಮಾಡ್ತಾ ಇದ್ದಾರೆ, ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ. ನನಗೂ ಏನಾದ್ರು ಸಿಕ್ಕರೆ, ನಾನು ಈಗ ಫ್ರೀ ಇದ್ದೀನಿ, ಸೀರಿಯಲ್ಸ್ ಯಾವುದೂ ಇಲ್ಲ, ಐಲ್ ಬಿ ಹ್ಯಾಪಿ ಟು ಜಾಯ್ನ್ ಅಂತ ಹೇಳಿದ್ಲು. ನಾನು ಪ್ರವೀಣ್ ಸರ್ ಹತ್ರ ಮಾತಾಡಿ ಅಲ್ಲಿಗೆ ಇನ್ವೈಟ್ ಮಾಡಿದೆ. ಅಲ್ಲಿ ನಮ್ಮ ರೆಗ್ಯುಲರ್ ಇಂಟ್ರಾಕ್ಷನ್ ಶುರುವಾಯಿತು. ವಾರಕ್ಕೆ ಎರಡು ಮೂರು ದಿನ ಪ್ರಾಕ್ಟೀಸ್ ಇರೋದು. ನನ್ನ ಹತ್ರ ಅವಾಗ ಗಾಡಿ ಗೀಡಿ ಇರಲಿಲ್ಲ, ಇವಳ ಹತ್ರ ಗಾಡಿ ಇತ್ತು, ಇವಳೇ ಪಿಕ್ ಮಾಡೋಳು ಬಂದು ಮನೆಗೆ ಡ್ರಾಪ್ ಮಾಡೋಳು. ಸೊ ಆ ಥರ ಫ್ರೆಂಡ್ಶಿಪ್ ಬೆಳೆದು ಒಂದು ಪಾಯಿಂಟಲ್ಲಿ ಹೆಂಗಾಯಿತು ಅಂದರೆ, ನಾನು ಅವಾಗಲೇ ಹೇಳಿದಾಗೆ ನನಗೇನಾದ್ರು ಬೇಕು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಏನಾದ್ರು ನೀವು ಹುಡುಕ್ತಿದ್ರೆ ಅದು ಏನು ಅಂತ ಇವಳು ಗೊತ್ತಾಗೋದು. ಆಮೇಲೆ ನಾನು ಬೇಜಾರು ತೋರಿಸ್ಕೊಳಕ್ ಹೋಗಲ್ಲ, ಮನಸ್ಸಲ್ಲಿ ಏನಾದ್ರು ಬೇಜಾರು ಇದ್ದರು ಯಾಕೋ ಬೇಜಾರಲ್ಲಿ ಇದೆಯಾ ನೀನು ಅಂತ ಮಾತಾಡ್ಸೋದು, ಪೆಪ್ಅಪ್ ಮಾಡೋದು. ಆಮೇಲೆ ಇವಳಿಗೂ ಏನಾದ್ರು ಬೇಜಾರಾಗಿದ್ದು ಅಥವಾ ಏನಾದ್ರು ಕಾಡ್ತಿದ್ರೆ ನನಗೂ ಗೊತ್ತಾಗೋದು. ಸೊ ಅದು ಗೊತ್ತಿಲ್ಲದೆ ಒಬ್ರಿಗೊಬ್ರು ಸ್ಪಂದಿಸ್ತಾ ಇದ್ವಿ ಚೆನ್ನಾಗಿ. ತುಂಬ ವರ್ಷದ ಗೆಳೆತನ 2007 ಹಿಡಿದು 2015 ತನಕ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್, ಥಿಕ್ ಫ್ರೆಂಡ್ಸ್. ಸೊ 16 ವಿ ಡಿಸೈಡ್ ಟು ಒಬ್ರು ಮಾತಾಡಿಕೊಂಡು ಜೊತೆಗಿದ್ರೆ ಇನ್ನೂ ಚೆನ್ನಾಗಿರ್ತೀವಿ. ಯಾವಾಗಲೂ ಒಂದು 2 hours ಮೀಟ್ ಮಾಡೇ ಇಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಜೊತೆಯಲ್ಲಿದ್ದರೆ ನಾವು ಪ್ರಾಬ್ಲಿ ಹುಟ್ಟಿರೋದೇ ಒಬ್ರಿಗೊಬ್ರಿಗೋಸ್ಕರ ಅನಿಸುತ್ತೆ ಅಂತ ಅಂದ್ಕೊಂಡು. ಜ್ಯೋತಿಯಾಗಿದ್ದವರು ಜ್ಯೋತಿ ವ್ಯಾಸರಾಜ್, ಜ್ಯೋತಿ ವ್ಯಾಸರಾಜ್ ಆದರು 16. ಸೊ ಅದು ನೋಡಿ ಇವರು ನಂಗೆ ಸಿಕ್ಕಿದ ಮೇಲೇ ಆ್ಯಕ್ಚುಯಲ್ ಬ್ರೇಕ್ ನಂಗೆ ಸಿಕ್ಕಿದ್ದು ಇಂಡಸ್ಟ್ರಿಯಲ್ಲ, ಲೇಡಿ ಲಕ್ ಅಂತಾರಲ್ಲ. ಸೊ ತುಂಬ ವರ್ಕ್ ಆಗಿದೆ, ತುಂಬ ಜನಕ್ಕೆ ವರ್ಕ್ ಆಗಿದೆ. ಖಂಡಿತ ಖಂಡಿತ. ಸೊ ಆ ಚಕ್ರವರ್ತಿ ಇರ್ಬೋದು, ಅದ್ರ ಮೇಲೆ ಬಂದಂಥ ಎಲ್ಲ ಹಿಟ್ಸು, ನನಗೆ ಅರ್ಜುನ್ ಜನ್ಯಾಸರ್ ಸಿಕ್ಕಿದ್ದೆ ನನ್ನ ಜೀವನದ ದೊಡ್ಡ ತಿರುವು. ಅದು ನೋಡಿ ಯಾವುದೋ ಒಂದು ಲೈವ್ ಕಾನ್ಸರ್ಟಲ್ಲಿ ನಾನು ಹಾಡ್ತಾ ಇದ್ದೆ, ಅದಕ್ಕೆ ಅರ್ಜುನ್ ಜನಿ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಅವತ್ತು. ರೆಹಮಾನ್ ಹಾಡುಗಳು, ಅವ್ರು ರೆಹಮಾನ್ ಭಕ್ತರು, ನಾವೆಲ್ಲರೂ ಅವ್ರ ಭಕ್ತರೆ. ಸೊ ಆ ಎಕ್ಸ್ಕ್ಲೂಸಿವ್ ರೆಹಮಾನ್ ಅವರ ಕಾನ್ಸರ್ಟ್ಗೆ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿರ್ತಾರೆ. ನಾನಲ್ಲಿ ಹಾಡಿದೆ, ಅವರೇ ನೆನ್ಕೊಂಬಿಟ್ರು ಅವತ್ತು ಚೆನ್ನೈ ಮ್ಯೂಸಿಷಿಯನ್ಸ್ ಎಲ್ಲ ಇದ್ರು ನಮ್ಮ ಜೊತೆಗೆ, ಕೀಬೋರ್ಡ್ ಪ್ಲೇಯರ್ಸಿಂದ ಹಿಡಿದು ತುಂಬ ಜನ ಚೆನ್ನೈಯಿಂದ ಬಂದಿದ್ರು. ಸೊ ಅವರೇ ನೆನ್ಕೊಂಬಿಟ್ರು ನಾನು ಸಿಂಗರ್ ಕೂಡ ಚೆನ್ನೈಯಿಂದ ಕರೆಸಿದ್ದಾರೆ ಇವರು ಅಂತ ಅನ್ಕೊಂಬಿಟ್ರು. ಭಾಳ ಚೆನ್ನಾಗಿ ಹಾಡಿದ್ರು, ಯಾವಾಗಲೂ ಹಿಂಗೆ ಮಾತಾಡ್ತಾ ಹೇಳಿದ್ರಂತೆ, ಸಿಂಗರ್ ಕೂಡ ಸಕ್ಕತ್ತಾಗಿ ಹಾಡಿದ್ರು ಸರ್ ಚೆನ್ನೈಯವರು ಅವರು ಅಂತ ಕೇಳಿದ್ರಂತೆ. ಹಾಂ, ಇಲ್ಲ ಸರ್ ಅವ್ರು ಬೆಂಗಳೂರು ಹುಡುಗ, ಇಲ್ಲೇ ಜೆ ಪಿ ನಗರದಲ್ಲಿ ಇರೋದು ಅಂತ ಯಾರು ಹೇಳಿದ್ರು. ಹೌದಾ, ಅವ್ರ ನಂಬರ್ ಕೊಡಿ ಅಂತ ಇಮ್ಮಿಡಿಯೇಟ್ ಫೋನ್ ಮಾಡಿದ್ರು ನನಗೆ. ಆವಾಗ ಮುಂಗಾರು ಮಳೆ 2 ನಡೀತಾ ಇತ್ತು, ಶಶಾಂಕ್ ಅವ್ರ ಸಿನಿಮಾ. ನನಗೆ ಫೋನ್ ಮಾಡಿ ಈ ಥರ ಕಂಪೋಸಿಂಗ್ ಇದೆ, ನೀವು ನಾನು ಶೋಲ್ ನೋಡಿದ್ದೆ ನಿಮ್ಮನ್ನು, ಬನ್ನಿ ಜೊತೆ ಕೆಲಸ ಮಾಡೋಣ ಅಂತ 2015 and 16 ಆವಾಗ ಬಂದಿದ್ದು. ಇವತ್ತಿಗೂ ನೀವು ನೋಡಿದ್ರೆ ಮುಂಗಾರು ಮಳೆ 2 ಅಲ್ಲಿ ಒಂಟೆ ಸಾಂಗ್ ಅಂತ ಒಂದಿದೆ, ಸಬ್ ಕಾ ಹೇ ಖೋಪಡಿ ರಾಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗ್ ಅಂತ. ಅದರಲ್ಲಿ ಹಾಡ್ ಸ್ಟಾರ್ಟಿಂಗ್ ಅಲ್ಲಿ ಪ ಪ ಬ ಪ ಪ ಪ ಪ ಅಂತ ಒಂದು ಬರುತ್ತೆ, ಆ ವಾಯ್ಸ್ ನಂದೇ ಹಾಡಲ್ಲಿ ಇರೋದು. ಅದು ಆಕ್ಚುಲಿ ಫುಲ್ ಸಾಂಗ್ ನಾನೇ ಹಾಡಿದ್ದೆ, ಅದು ನನಗೆ ಇನ್ನೂ ಇಂಡಸ್ಟ್ರಿಯಲ್ಲಿ ಅಷ್ಟು ಚಿರಪರಿಚಿತ ಇಲ್ಲದೇ ಇರೋದ್ರಿಂದ ಅದನ್ನ ಕೊನೆಗೆ ಅರ್ಮಾನ್ ಮಲಿಕ್ ಅವ್ರು ಹಾಡಿದ್ರು. ಆಮೇಲೆ ಶಶಾಂಕ್ ಅವ್ರು ಕೂಡ ಅದನ್ನ ವ್ಯಾಸರಾಜ ಇರಲಿ ಅಂತ ಅನ್ಕೊಂಡಿದ್ರಂತೆ, ಅದು ಫಾರ್ ಸಮ್ ರೀಸನ್ ಎಂಡ್ ಆಫ್ ಇಟ್ ಅರ್ಮಾನ್ ಮಲಿಕ್ ಅವ್ರು ಹಾಡಿದ್ರು. ಅವಾಗ ಅರ್ಜುನ್ ಜನ ಸರ್ ಹೇಳಿದ್ರು, ಈಗ ಇನ್ನೂ ಜರ್ನಿ ಶುರುವಾಗಿದೆ ವ್ಯಾಸ್, ತಲೆ ಕೆಡಿಸ್ಕೋಬೇಡಿ, ಇನ್ನೂ ತುಂಬ ಇದೆ, ನಿಮ್ಮಿಂದ ಒಳ್ಳೊಳ್ಳೆ ಹಾಡುಗಳು ಹಾಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಆಲ್ರೆಡಿ ಇದೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಖಂಡಿತ ಹಾಡ್ಸೋಣ ಅಂತ. ಅದ್ರ ನೆಕ್ಸ್ಟ್ ಮಾಡಿದ್ದೆ ಅವ್ರು ಚಕ್ರವರ್ತಿ, ಚಕ್ರವರ್ತಿ ಟೈಟಲ್ ಟ್ರ್ಯಾಕ್ ನಾನು ಹಾಡಿದೆ. ಅಲ್ಲಿಂದ ಇಟ್ಸ್ ಡಿಫ್ರೆಂಟ್. ಅಲ್ಲಿ ಹೀಗೆ ಒಂದೆರಡು ದಿನ ಮುಂಚೆನೇ ಹೋಗಿದ್ವಿ ಕ್ಯಾಶುವಲ್ ಗೆಟ್ ಟುಗೆದರ್ಲ್ಲಿ ಕೂತಾಗ ದರ್ಶನ್ ಸರ್ ಹೇಳಿದ್ರು, ನೋಡಿ ನನ್ನ ಕೆರಿಯರಲ್ಲಿ ಹೇಮಂತ್ ಅವರು ನನಗೆ ತುಂಬ ಹಾಡುಗಳು ಹಾಡಿದ್ದಾರೆ, ಅವ್ರ ವಾಯ್ಸ್ ನಂಗೆ ಸೂಟ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಅವ್ರನ್ನ ಬಿಟ್ಟರೆ ನನಗೆ